ನಾನಿವತ್ತು ಸುಮಾರು 12 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಆ ಒಂದು ರಸ್ತೆ ಇವತ್ತು ಉದ್ರಿ ಪೂಜೆಯನ್ನು ಕೂಡ ಮಾಡಿದ್ದೇವೆ ಅದೇ ರೀತಿಯಾಗಿ ಸರ್ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಕುಡಿಯೋದನ್ನು ಘಟಕ ಹಾಕಿದೀವಿ ನೀವು ನಮ್ಮ ಗ್ರಾಮದಲ್ಲಿ ಘಟಕ ಹಾಕಬೇಕು ಅಂತ ಹೇಳಿ ಮುಖಂಡರು ಮನವಿಯನ್ನು ಮಾಡಿದ್ರು ಅವರು ಹೇಳಿದ್ರು ಸರ್ ಕೆರೆಕೋಡಿ 10 ವರ್ಷ ಹಿಂದೆ ಹೇಗಿತ್ತು ನೀವು ಹಿಂದೆ ಪುರಸಭೆಯ ಅಧ್ಯಕ್ಷ ಆದ ಮೇಲೆ ನಾವು ಕೆರೆಕೋಡಿಗೆ ನಾವೆಲ್ಲ ಮುಖಂಡರು ಬಂದು ಏನೇನು ಕೇಳಿದೀವಿ ಹಿಂದೆ ಶ್ರೀನಿವಾಸ ಕಾಲದಲ್ಲಿ ಆಗಬಹುದು ನಾರಾಯಣ ಸಮರ ಕಾಲದಲ್ಲಿ ಆಗಬಹುದು ಎಲ್ಲ ಸಮಯದಲ್ಲೂ ಕೂಡ ಪುರಸಭೆಯಿಂದನೇ ಇದು ಅಭಿವೃದ್ಧಿ ಆಗಿರತಕ್ಕಂತದ್ದು ಜೊತೆಗೆ ನಿಮಗೆ ಕುಡಿಯೋ ನೀರಿಗೆ ಬಹಳಷ್ಟು ತೊಂದರೆ ಇತ್ತು ಕೆರೆ ಕೋಡಿ ಒಂದು ಟ್ಯಾಂಕರ್ ಬಂದ್ರೆ ಬಿಂದಿಗಳು ನಿಂತುಕೊಂಡು ಕ್ಯೂ ನಿಲ್ತಾ ಇತ್ತು ಇದೆಲ್ಲ ತಗೊಂಡು ಮುಖಂಡರು ಬಂದು ಸರ್ ನಮ್ಮ ಕೆರೆ ಕೋಡಿಗೆ ನೀರು ಕೊಡಲೇಬೇಕು ಅಂದಾಗ ನಾನು 2 3 ಕೊಳ ಬಾವಿಗಳನ್ನು ಹಾಕಿ ನಿಮ್ಮ ಕೆರೆವೇ ನಿಮ್ಮ ಕೆರೆ ಕೋಡಿಗೆ ಕುಡಿಯೋ ನೀರು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿ ಸರ್ ಹೇಳಿ ಸರ್ ಹಾಕಿರೋದು ನೀವು ಒಟ್ಟು 7 ಬೋರ್ಗಳನ್ನು ಹಾಕಿದ್ದೇನೆ ಇವತ್ತು ಯಾರೋ ಬಂದ್ಬಿಟ್ಟು ನಾನು ಮಾಡಿಸ್ತೀನಿ ಅಂದ್ರೆ ಅವರು ಏನು ಮಾಡಿಲ್ಲ ಇಲ್ಲಿ ಏನ ಯಾಮಾರ್ ಓಟ್ ಹಾಕ್ಬಿಟ್ರು ಅಷ್ಟೇ ನೀವೆಲ್ಲ ಆದ್ರೆ ಇಂದಿನಿಂದ ಕೂಡ ಈ ಭಾಗದ ಮುಖಂಡರ ಶ್ರಮ ಅಣ್ಣ ಆಗಬಹುದು ನಾರಾಯಣ ಸ್ವಾಮಿ ಆಗಬಹುದು ಶ್ರೀನಿವಾಸ ಆಗಬಹುದು ಜೈರಾಮ್ ಆಗಬಹುದು ಮೋಹನ್ ಆಗಬಹುದು ಗೋಪಿ ಆಗಬಹುದು ವೆಂಕಟೇಶ್ ಅಣ್ಣ ಆಗಬಹುದು ಇವರೆಲ್ಲರ ಜೊತೆಗೆ ಈ ಬಾಕಿ ಹೆಚ್ಚುಕೊಂಡಂತವರು ನಮ್ಮ ಸತ್ಯ ಅಣ್ಣ ನಮ್ಮ ವೆಂಕಟೇಶ್ ಅಂತಾಗಲ್ಲ ಅಂಟಿಪಣ್ಣ ವೆಂಕಟೇಶ್ ಅರ್ಥ ಆಗೋದು ನಿಮಗೆಲ್ಲ ವೆಂಕಟೇಶ್ ಅಣ್ಣ ಆಗಬಹುದು ಗೋವಿಂದ ಇವೆಲ್ಲ ಕೂಡ ವಿಶೇಷ ಕಾಳಜಿಯನ್ನು ವಹಿಸಿ ನೀವು ಏನಾದರೂ ಮಾಡಿ ಕೆರೆ ಕೋಡಿಗೆ ಸಹಾಯ ಮಾಡಬೇಕು ಅಂತ ಕೇಳಿದಾಗ ನಾನು ಯಾವುದು ಇಲ್ಲ ಅಂತ ಹೇಳಿದೆ ಮೊದಲು ನಿಮ್ಮ ಕೆರೆ ಕೋಡಿಗೆ ರಸ್ತೆ ಇರಲಿಲ್ಲ ಕೆಬಿ ಮುಖಾಂತರ ಮೊದಲಿಗೆ ನಾನು ಅಧ್ಯಕ್ಷ ಆದ ಮೇಲೆ ಕೆಬಿ ಮುಖಾಂತರ ಕೆರೆ ಕೋಡಿ ವರೆಗೂ ರಸ್ತೆ ಮಾಡಿಸ್ಕೊಟ್ಟೆ ಅದಾಯ್ತು ಈ ಕಟ್ಟೆ ಮೇಲೆ ಯಾವಾಗಲೂ ಮಳೆ ಬಂದ್ರೆ ನಿಮ್ಮೆಲ್ಲ ಗಾಡಿಗಳು ಡ್ಯಾನ್ಸ್ ಮಾಡ್ತಾ ಇದ್ವು ಮಣ್ಣು ನನಗೆ ನೀವೆಲ್ಲ ಬಂದು ಮನವಿ ಮಾಡ್ಕೊಡ್ರಿ ಸರ್ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ದು ನಾವು ಕೆಲಸಕ್ಕೆ ಹೋಗ್ತೀವಿ ಮಾರ್ಕೆಟ್ ಗೆ ಹೋಗ್ತೀವಿ ನಮಗೆ ಭಯ ಆಗ್ತದೆ ಆವುಗಳು ಬರ್ತದೆ ಅಲ್ಲಿ ಕತ್ತಲಿದೆ ರಸ್ತೆ ಇಲ್ಲ ಅಂತ ಹೇಳಿದ್ರಿ ನಾನು ಮೊದಲು ಹಿಂದೆ ಒಂದು ಬಾರಿ ಜಲ್ಲಿ ರಸ್ತೆಯನ್ನು ಮಾಡಿಸಿದ್ದೆ 10 ವರ್ಷ ಹಿಂದೆ ಜಲ್ಲಿ ರಸ್ತೆಯನ್ನು ಮಾಡಿಸಿದ್ದೆ आ जल्ले होग बुड़ क्रमेण मत बंद नमक टार रस्ते बेके बेको केद्री नानु टार रस्ते करंट पोल हाकि लाइट हाकसकोटे ना टार रस्ते हाकसता यारो निंतकोंडु फोज को अल्वा ना पुरसभा रस्ते निंतकोंडोगि फेसबुक हाकोदु रस्ते अभिवृद्धि नोडि यार रस्ते यार माडिस्तारो यार क्रेडिट आमले मन्ने एल्ला सदस्यरु कूड मनवि माडिदाग निम्म केरे कोडिगे पुरसभा ग्रांट अल्लि विशेषवागि 10 लक्ष रूपायि मंजूरु माडिद्वि ಇವತ್ತು ಕೂಡ ಆ ಭಾಗದಲ್ಲಿ ಕೆಲಸ ನಡೆಯತಾ ಇದೆ ಇವತ್ತು ನಿಮ್ಮ ಕೆರೆ ಕೋಡಿ ನಾವು ಏನೆಲ್ಲ ಮಾಡಿದೀವಿ ಪುರಸಭೆಯಿಂದ ನನ್ನ ಗ್ರಾಂಟ್ ಇಂದ ಮಾಡಿದ್ದೇನೆ ವಿರಹ ಇವತ್ತು ನಿಮಗೆ ಏನು ಕೌನ್ಸಲರ್ ಆಗಿದ್ದಾರೆ ಅವರ ಕೊಡುಗೆ 1 ರೂಪಾಯಿ ಇಲ್ಲ ಒಂದು ಕೆಲಸ ಇಲ್ಲ ಚುನಾವಣೆಯಲ್ಲಿ ನಿಮಗೆ ಏನು ಮಂಕುಬುದ್ಧಿ ಇರಿಸಿದ್ರು ನನಗೆ ಗೊತ್ತಿಲ್ಲ ಆದರೆ ಆಯ್ತು ಆದರೆ ಕಾಳದಿರ್ತಕ್ಕಂತವದ್ದು
ಕಾಂಗ್ರೆಸ್ ಪುರಸಭೆ ಸದಸ್ಯರಿಗೆ ಕಾಂಗ್ರೆಸ್ ಎಂಎಲ್ಎಗೆ ಮಾತ್ರ. ಯಾಕಂದ್ರೆ ಈ ಭಾಗದ ಮುಖಂಡರು ಇವತ್ತು ನಮ್ಮೆಲ್ಲರತ್ರ ಬಂದು ನಿರಂತರವಾಗಿ ಸಂಪರ್ಕ ಮಾಡ್ತಾರೆ, ಕೆರೆ ಕೊಡಿಗೆ ಏನು ಬೇಕು ಬೇಡ ಅಂತ ಕೇಳ್ತಾರೆ. ಇವತ್ತಿಂದ ಅಲ್ಲ 20 ವರ್ಷದಿಂದ ಮಾಡ್ತಾ ಬಂದಿದೀವಿ, ಇವತ್ತು ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ನಮ್ಮ ಕಣ್ಣ ಮೋಹನ್ ಅವರು, ನಮ್ಮ ಜಯರಾಮ್ ಅವರೆಲ್ಲ ಸರ್ ಎಲ್ಲ ಕಡೆ ಐಮಾಸ್ ಹಾಕಿದ್ದೀರಿ ಸರ್, ನಮಗೂ ಏನಾದರೂ ಐಮಾಸ್ ಹಾಕಬೇಕು ಅಂತ ನಾನು ಹೇಳ. ಜಯರಾಮ್ ಅವರೇ, ಐಮಾಸ್ ಅಂತ ಯಾವ ಸ್ಕೀಮ್ ಇದೆ ಹೇಳಿ ಅಂದೆ. ಸರ್ ಹಂಗಲ್ಲ, ಇರ್ಲಿ ಸರ್, ನೀವು ಬೇರೆ ಕಡೆ ಹಾಕಿಲ್ವಲ್ಲ ಸ್ಕೀಮ್ ಇದೆಯಾ, ನಮ್ಗೆ ಹಾಕಲ್ ಅಂದ್ರು. ಆದ್ರೆ ಯಾವುದೇ ಗ್ರಂಟಲ್ ಆಗ್ಲಿ ಸ್ವಂತವಾಗ್ಲಿ ಕೆರೆ ಕೋಡಿಗೆ ಐಮಾಸ್ ಲೈಟ್ ಅನ್ನ ಹಾಕಿಸ್ಕೊಡ್ತೇನೆ. ನೀವೇನ್ ಕೇಳಿದಿರಿ, ನಾನು ಯಾವುದೂ ಇಲ್ಲ ಅಂದಿಲ್ಲ. ಕಟ್ಟಮೇಲೆ ರಸ್ತೆ ಮಾಡಿಕೊಟ್ಟೆ, ಊರದ ಸಿಮೆಂಟ್ ಮಾಡಿಸ್ತಾ ಮಾಡ್ಕೊಟ್ಟಿದೀನಿ, ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೀನಿ, ಕೆರೆ ಕೆ ಬಿ ರಸ್ತೆ ಮಾಡಿದ್ದೀನಿ. ಕೆ ಬಿ ಅದು ಇಷ್ಟೇ ಅಗಲ ಇತ್ತು ನಿಮ್ಗೆ, ಅದನ್ನ ದೊಡ್ಡ ರಸ್ತೆ ಮಾಡಿದ್ದೀನಿ. ಕೆ ಬಿ ಸರ್ಕಲ್ ಕೋಡಿ ಸಿಮೆಂಟ್ ಹಾಕ್ಸ್ಕೊಟ್ಟಿದ್ದೀನಿ ಹೇಳಿ. ನಿಮ್ಮ ಏರಿಯಾ ಎಸ್ ಎನ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಕೌನ್ಸಿಲರ್ಗಳು ಏನ್ ಮಾಡಿಲ್ಲ ಹೇಳಿ. ನಿಮ್ಗೆ ಒಂದು ಮಾತ್ರ ಹೇಳ್ತೇನೆ, ಇವತ್ತು ನಾವು ಇರ್ತಕ್ಕಂಥದ್ದು ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ, ಬಡವರಿಗೆ ಸಹಾಯ ಮಾಡಲಿಕ್ಕೆ. ವಿಶೇಷವಾಗಿ ಇವತ್ತು ಕೂಡ ನಿಮ್ಮ ಏರಿಯಾದಲ್ಲಿ ಯಾರಿಗೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್ ಅವರಿಗೆ ಮನೆ ಇಲ್ಲ ಅಂದ್ರೆ ಇವತ್ತು ಪುರಸಭೆಯಿಂದ ಒಂದು ಮನೆಗೆ 2,75,000 ಕೊಡ್ತಾ ಇದ್ದೀವಿ. ಯಾರಿಗೆ ಸೈಟ್ ಇದ್ದು ಮನೆ ಕಟ್ಕೊಳ ಆಗೋದಿಲ್ವೋ, ಯಾವ ಜಾತಿ ಆಗ್ಬೋದು, ಭಜಂತ್ರಿ ಆಗ್ಬೋದು, ಪಳ್ಳಿಗರಾಗ್ಬೋದು, ಲಿಂಗಾಯತರಾಗ್ಬೋದು, ಬ್ಯಾಕ್ವರ್ಡ್ ಯಾವುದೇ ಜಾತಿ ಆಗ್ಬೋದು, 16 ಮನೆ ಮಾಡಿದೀವಿ ಹಿಂದೆ, ಈಗ ಮತ್ತೆ ಕೊಡ್ತೀನಿ, ಈಗ ಮತ್ತೆ ಕೊಡ್ತೀನಿ. ಯಾರಾದ್ರೂ ಪಟ್ಟಿ ಕೊಟ್ರೆ ನಾನೇ ಈ ಮನೆಗಳು ಮಾಡ್ತಕ್ಕಂತ ಆಶ್ರಯ ಸಂಸ್ಥೆ ಅಧ್ಯಕ್ಷ ನಾನೇ ಕೊಡ್ತೀನಿ. ಯಾರಾದ್ರೂ ನನ್ನ ಕೌನ್ಸಿಲರು ದುಡ್ಡು ಕೊಟ್ರೆ ಹಾಕೊಡ್ತೀನಿ ಅಂದ್ರೆ ದಯವಿಟ್ಟು ಯಾರು ಯಾವ ಮಾರ್ಕ ಮನೆಗೆ ಕೊಡ್ತಕ್ಕಂಥದ್ದು ಆಶ್ರಯ ಸಮಿತಿ ಅಧ್ಯಕ್ಷ ಎಂಎಲ್ಎ ಆಗಿರೋದ್ರಿಂದ ನಿಮ್ಮ ಮುಖಂಡರ ಮುಖಾಂತರ ಬನ್ನಿ, ನಿಮ್ಮ ಮುಖಂಡರನ್ನು ಕೇಳಿ ಯಾರ ನಿಜವಾದ ಬಡವರಿದ್ದಾರೋ ಅವ್ರನ್ನ ಗುರುತು ಮಾಡಿಕೊಡಿ. ಅವರಿಗೆ ನೀವು ಯಾವುದು ಕೂಡ 1 ರೂಪಾಯಿ ಹಣ ಖರ್ಚು ಮಾಡೋಂಗಿಲ್ಲ. ನಿಮಗೆ ಮನೆ ಹಾಕೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತೇನು ಮಾಡಿಲ್ಲ ನಿಮ್ಮ ಏರಿಯಾಗೆ ಹೇಳಿ. ಹಿಂದೆ ಕೆರೆ ಕೋಡಿ ಹಿಂಗಿತ್ತು, ಇವತ್ತು ಹೆಂಗಿದೆ ನೀವೇ ಯೋಚನೆ ಮಾಡಿ. ಏನಾದರೂ ಕೂಡ ಕೆರೆ ಕೋಡಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಕಾಂಗ್ರೆಸ್ ಕೌನ್ಸಿಲರ್ಗಳು, ಕಾಂಗ್ರೆಸ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ನೀವು ಮಾಡಿರ್ತಕ್ಕಂತ ಕಾಂಗ್ರೆಸ್ ಶಾಸಕರು ಇವರಿಂದ ಮಾತ್ರನೇ ಅಭಿವೃದ್ಧಿ ಆಗಿ ಸಾಧ್ಯ ಆಗಿದೆ, ಅಭಿವೃದ್ಧಿ ಆಗಿದೆ ಕೂಡ. ಇವತ್ತಿನ್ನು ಬಹಳ ಮಾತಾಡೋ ಅಂದ್ಕೊಂಡಿದ್ದೆ, ಈ ಮೋಹನ್ ಮೈಕ್ ಹಾಕಿಲ್ಲ, ಕರೆಂಟ್ ಇಲ್ಲ, ಸರ್ಕಾರ ಮೈಂಟೆನ್ಸ್ ಕಟ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ನಿಮಗೆ ಒಂದು ಮಾತನ್ನ ಹೇಳ್ತೇನೆ, ಕೆರೆ ಕೋಡಿ ಅಭಿವೃದ್ಧಿಗಾಗಿ ನಾವು ಇಂದಿನಿಂದನೂ ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ನಿನ್ನೆ ಇಂದು ನಾಳೆ ಎಂದೆಂದು ಕೂಡ ನಿಮ್ಮೊಟ್ಟಿಗಿರ್ತೀವಿ. ಇವತ್ತು ಎಲ್ಲ ಮುಖಂಡರು ಹೇಳಿದ್ರು, ಸರ್ ನಮ್ಮಲ್ಲೆಲ್ಲ ಬಡವರಿದ್ದಾರೆ. ನಾನು ಹೇಳಿದೆ ಜಯರಾಮಣ್ಣ ಅವ್ರಿಗೆ, ವೆಂಕಟೇಶ್ ಅಣ್ಣನಿಗೆ, ಮೋಹನ್ಗೆ ಹೇಳಿದೆ, ಯಾವ್ದಾದ್ರು ಸರ್ಕಾರಿ ಜಾಗ ಹುಡ್ಕೊಡ್ರಪ್ಪ, ಅಲ್ಲಿ ಬಡವರಿಗೋಸ್ಕರ ನನ್ನ ಸ್ವಂತ ಖರ್ಚಿನಿಂದ ಫಿಲ್ಟರ್ ಹಾಕಿಸ್ಕೊಡ್ತೀನಿ ಅಂತ ಮಾತ್ರ ಹೇಳಿದೆ. ಜಾಗ ಸಿಕ್ಕಿಲ್ಲ, ಅದಕ್ಕೆ ಉದಾರವಾಗಿ ಮನಸ್ಸು ಮಾಡಿ
ಜಯರಾಮಣ್ಣ ಅವರು ಅವರ ಸ್ವಂತ ಜಾಗವನ್ನು ಕೊಡ್ತಾ ಇದ್ದಾರೆ. ಅವ್ರ ಜಾಗ ಕೊಟ್ರೆ ಈಗ ಕೊಡ್ತಾ ಇದ್ದಾರೆ, ನಾಳೆಯಿಂದನೇ ಕೆಲಸ ಶುರು ಮಾಡಿ ಒಂದು ತಿಂಗಳ ಒಳಗಾಗಿ ಕೆರೆಕೋಡಿ ಗ್ರಾಮಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಬಿಸ್ತರಿ ವಾಟರ್ ಪ್ಲಾಂಟ್ ಅನ್ನು ಹಾಕೊಡ್ತೇನೆ. ಅಲ್ಲಿವರೆಗೂ ಕೂಡ ನನ್ನ ಬಿಸ್ತರಿ ಫಿಲ್ಟರ್ ಪ್ಲಾಂಟ್ ಇಂದ ನನ್ನ ಟ್ಯಾಂಕರ್ ಮುಖಾಂತರ ಬಿಸ್ತರಿ ವಾಟರ್ ಕಳಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ನೀವೆಲ್ಲ ಕೂಡ ಆ ನೀರನ್ನ ಬಳಸ್ಕೋಬೇಕು. ಜೊತೆಗೆ ನಾನು ಅಬ್ಸರ್ವ್ ಮಾಡಿದೆ, ನೀವೆಲ್ಲ ಬಿದ್ದಿಯಲ್ಲಿ ಹಿಡಿತಾ ಇದ್ದೀರ, ಬಿನ್ನಿಗ್ಲ ಪಟ್ಟೆ ಬೇರೆ ನೀರಿನ ಚೆಪ್ಪಿಸಿ ಬೇರೆ ವಾಡ್ಕೊಳಿಸಿದೆ ಬಾಧ ಇಪ್ಪತ್ತು, ಅದು ಬಿಸ್ತರಿ ನೀರು. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನೇ, ಈ ವಾರದಲ್ಲಿ ಪ್ರತಿ ಮನೆಗೂ ಕೂಡ ಒಂದು ವಾಟರ್ ಕ್ಯಾನ್ ಅನ್ನ ಕೊಡ್ತಾ ಇದ್ದೀನಿ. ಕೆರೆ ಕೋಡಲ್ಲಿ ಎಷ್ಟು ಮನೆ ಇದೆಯೋ ಅಷ್ಟು ಮನೆಗಳಿಗೆ ಈ ವಾರದಲ್ಲಿ ನಾನು ಬರೋದಿಲ್ಲ, ನಮ್ಮ ಮುಖಂಡರು ಬರ್ತಾರೆ. ಮುಖಂಡರು ಬರ್ತಾರೆ, ಕೌನ್ಸಲರ್ ಗೋವಿಂದ ಬರ್ತಾರೆ, ವೆಂಕಟೇಶ್ ಬರ್ತಾರೆ, ಈಗ ಮುಖಂಡರು ಮೋಹನ್ ಅವರು, ಜಯರಾಮ್ ಅವರು, ನಮ್ಮ ಕಣ್ಣ ಅವರು, ಸೀನಣ್ಣ ಅವರು, ವೆಂಕಟೇಶ್ ಅಣ್ಣ ಅವರು ಎಲ್ಲ ನಿಂತ್ಕೊಂಡು ಪ್ರತಿ ಮನೆಗೆ ಬಂದು ನಿಮಗೆ ಒಂದು ವಾಟರ್ ಕ್ಯಾನ್ ಅನ್ನು ಕೊಡ್ತಾರೆ, ಥ್ರೆಡ್ ಆಫ್ ಕ್ಯಾಪ್ ಕ್ಯಾನು. ಅದರಲ್ಲಿ ನೀವು ಈ ಫಿಲ್ಟರ್ ಆಗೋ ತನಕ ನಾನು ವಾರ ವಾರ ನಿಮ್ಗೆ ನೀರು ಕಳಿಸ್ತೇನೆ, ನೀವು ಆ ಕ್ಯಾನ್ ಅಲ್ಲಿ ನೀರು ಇಟ್ಕೋಬೇಕು ಅಂತ ಹೇಳ್ತಾ ಇನ್ನೂ ಕೂಡ ಈಗ ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಎಷ್ಟು ಪೋಲ್ ಬೇಕು ಅಂತ ಹೇಳಿ ನಿಮ್ಮ ಮುಖಂಡರಲ್ಲಿ ಅದು ಅರ್ಜಿ ಕೊಡಿ. ಅಧ್ಯಕ್ಷರು ಬರ್ತಾರೆ, ಶೆಪಿಯವ್ರು ಯಾರು ಕೌನ್ಸಿಲರ್ಸ್ ಬರ್ತಾರೆ ವಾರ್ಡ್ಗೆ, ಒಂದು ಎಸ್ಟಿಮೇಟ್ ಮಾಡಿಸಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಸುಮಾರು 15-20 ಕಂಬಗಳ ಹೊಸದಾಗಿ ಅಳವಡಿಸಿ ಪ್ರತಿ ಕಂಬಕ್ಕೂ ಕೂಡ ಲೈಟ್ ಅನ್ನು ಹಾಕೊಂಡ ಕೆಲಸವನ್ನ ಪುರಸಭೆಯಿಂದ ನಮ್ಮ ಅಧ್ಯಕ್ಷರು ನಾವು ಮಾಡಿಸ್ತೇವೆ. ಆಮೇಲೆ ಹೇಳ್ತಾರೆ ನಾವೆಲ್ಲ ಮಾಡಿಸ್ತೇವೆ, ಯಾರು ಫೋರ್ಸ್ ಕೊಡ್ತಾರೆ, ಕೊತ್ಕೊಡೋದಿಲ್ಲ, ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಕೆರೆ ಕೋಡಿಯಲ್ಲಿ ಏನೇ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೂ ಕೂಡ ಬಂಗಾರಪೇಟೆಯ ಕಾಂಗ್ರೆಸ್ ಪುರಸಭೆ ಬಂಗಾರಪೇಟೆಯ ಶಾಸಕರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ನಾವ್ಯಾವತ್ತು ನಿಮ್ ಪರವಾಗಿದ್ದು ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಬೆಳೆ ಅರ್ಜಿ ಕೊಡಿ. ಅಧ್ಯಕ್ಷರು ಬರ್ತಾರೆ, ಶೆಪಿಯವ್ರು ಯಾರು ಕೌನ್ಸಿಲರ್ಸ್ ಬರ್ತಾರೆ ವಾರ್ಡ್ಗೆ, ಒಂದು ಎಸ್ಟಿಮೇಟ್ ಮಾಡಿಸಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಸುಮಾರು 15-20 ಕಂಬಗಳ ಹೊಸದಾಗಿ ಅಳವಡಿಸಿ ಪ್ರತಿ ಕಂಬಕ್ಕೂ ಕೂಡ ಲೈಟ್ ಅನ್ನು ಹಾಕೊಂಡ ಕೆಲಸವನ್ನ ಪುರಸಭೆಯಿಂದ ನಮ್ಮ ಅಧ್ಯಕ್ಷರು ನಾವು ಮಾಡಿಸ್ತೇವೆ. ಆಮೇಲೆ ಹೇಳ್ತಾರೆ ನಾವೆಲ್ಲ ಮಾಡಿಸ್ತೇವೆ, ಯಾರು ಫೋರ್ಸ್ ಕೊಡ್ತಾರೆ, ಕೊತ್ಕೊಡೋದಿಲ್ಲ, ನೀನ್ ತೊಂದರೆ, ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಕೆರೆ ಕೋಡಿಯಲ್ಲಿ ಏನೇ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೂ ಕೂಡ ಬಂಗಾರಪೇಟೆಯ ಕಾಂಗ್ರೆಸ್ ಪುರಸಭೆ ಬಂಗಾರಪೇಟೆಯ ಶಾಸಕರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ನಾವ್ಯಾವತ್ತು ನಿಮ್ಮ ಪರವಾಗಿದ್ದು ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ